ಐಟುಡಿ ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಮೊಹಮ್ಮದ್ ನಾಸಿ. ವಿಜಯಪುರ ನಗರದಲ್ಲಿ ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆಯ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಶಾಂತಿ ಪ್ರಿಯ ಕನ್ನಡಿಗರ ಸ್ವಾಭಿಮಾನವನ್ನು ಪದೇ ಪದೇ ಕೆದಕುತ್ತಿರುವ ಶಿವಸೇನೆ ಮತ್ತು ಎಂಇಎಸ್ ಅನ್ನು ಕೂಡಲೇ ರಾಜ್ಯದಲ್ಲಿ ನಿಷೇಧಿಸಬೇಕೆಂದು ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಮುಖಂಡಗೆ ಮಸಿಬಳೆದ ಕನ್ನಡ ವಿರುದ್ಧ ದಾಖಲಿಸಿದ ಸುಳ್ಳು ಕೇಸ್ ವಜಾಗೊಳಿಸಬೇಕು ಎಂದು ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತೌಫಿಕ್ ಗಣಿ ಆರೋಗ್ಯ ಘಟಕ ಅಧ್ಯಕ್ಷರು, ಜಯಶ್ರೀ ಬ್ಯಾಕ್ವರ್ಡ್ ಮಹಿಳಾ ಘಟಕ ಅಧ್ಯಕ್ಷರು, ಇಮ್ತಿಯಾಜ್ ಹೆಬ್ಬಾಳ್ ತಾಲೂಕಾ ಯುವ ಘಟಕ ಅಧ್ಯಕ್ಷರು ಮತ್ತು ಇತರರು ಉಪಸ್ಥಿತರಿದ್ದರು. ರಿಪೋರ್ಟರ್ ಲಾಲ್ ಸಾಬ್ ಸಾವರ್ಗಳ ಜೊತೆ ಐಟುಡಿ ನ್ಯೂಸ್ ವಿಜಯಪುರ. ಸ್ವಲ್ಪ ಮಟ್ಟಿಗೆ ಕ್ರಮಾನ ಕೈ ತಗೊಂಡು ಅಲ್ಲಿಗೆ ಬಿಟ್ಟಿದ್ರು. ಈ ಸಾರಿ ಅಂತರ ಅವರಿಗೆ ಕ್ರಮಾನ ಕೈ ತಗೋಬೇಕು, ಖಂಡಿಸಬೇಕು ಅಂತ ನಾನು ಸರ್ಕಾರದಲ್ಲಿ ಮನವಿ ಮಾಡ್ಕೋತೀನಿ. ಯಾಕಪ್ಪ ಅಂದ್ರೆ ಪ್ರತಿಯೊಂದಕ್ಕೂ ನಮ್ಮ ಕರ್ನಾಟಕದ ಇದಕ್ಕೆ ಅವ್ರು ಎಲ್ಲಾನು ಅನ್ಯಾಯ ಮಾಡಾಕ್ತಾರ. ನಮ್ಮದಿಂದ ಅವ್ರು ಬದುಕಾಕತ್ತಾರ. ಇವತ್ತ ಮಹಾರಾಷ್ಟ್ರ ಏರಿಯಾದಾಗ ಅವ್ರು ಅದಾರ ಖರೆ. ನಮ್ಮ ಕರ್ನಾಟಕದ ಅನ್ನ ನಮ್ಮ ಕರ್ನಾಟಕದ, ತರಕಾರಿ ನಮ್ಮ ಕರ್ನಾಟಕದ, ನೀರು ನಮ್ಮ ಕರ್ನಾಟಕದ. ಅವ್ರು ಕುಡಿಯೋದು ಕುಡಿದ್ರು ಸುದ್ದಿ ನಮ್ಮ ಕರ್ನಾಟಕ ಅವ್ರು ನಮಗೆ ದುವಾ ಮಾಡಾಕ್ತಾರ ಅಂದ ಬಳಕ ಅವ್ರಿಗೆ ಕಠಿಣವಾದ ಕ್ರಮವನ್ನು ಕೈ ತಗೋಬೇಕಂತ ಹೇಳಿ ನಾನು ವಿನಂತಿ ಮಾಡ್ಕೋತೇನೆ ಸರ್ಕಾರದಲ್ಲಿ. ಇನ್ನೊಂದೇನಪ್ಪ ಅಂದ್ರೆ ಈ ಮನವಿಯನ್ನ ನಾವು ಸಲ್ಲಿಸಿದೀವಿ ಇವತ್ತು. ಯಾಕಂದ್ರೆ ನಮ್ಮ ಮಂದಿ ಕಡಿಮೆ ಇದ್ದಿದ್ರು, ನಾವು ರೈಲಿಯನ್ನ ಎಳೆಯವ್ರು ಇದ್ದಿದ್ದೀವಿ. ಈ ಒಂದು ಮನವಿಗೆ ಈ ಒಂದು ನಮ್ಮ ಹೋರಾಟಕ್ಕ ನಮಗೆ ಸರ್ಕಾರ ಸ್ಪಂದಿಸ್ಲಿಲ್ಲ, ನಮಗೊಂದು ಇದು ಮಾಡ್ಲಿಲ್ಲಪ್ಪ ಅಂದ್ರೆ ನಾವು ರಾಜ್ಯದಂತ ಹೋರಾಟ ಮಾಡ್ತೀವಿ. ಇಲ್ಲಿ ಬಿಜಾಪುರ ಜಿಲ್ಲಾದಿಂದ ಬೆಳಗಾವಿ ಜಿಲ್ಲಾ ತನಕ ನಾವು ರೈಲಿಯನ್ನ ಎಳೆದು ನಡ್ಕೋತ ಉಪವಾಸ, ನೀರ ಅನ್ನ ತಿಲ್ಲಾರದೆ ಉಪವಾಸ ಆಗಿ ನಾವು ರೈಲಿಯನ್ನ ಎಳಿತೀವಿ ಅಂತ ಹೇಳಿ ಸರ್ಕಾರಕ್ಕ ಮನವಿ ಮಾಡ್ತಾ ಇದೀವಿ. ಯಾಕಂದ್ರೆ ಇದು ಎಲ್ಲರಿಗೆ ನೋವಾಗ್ಯದ. ಪ್ರತಿಯೊಂದು ಮನೆ ಮನೆಯಲ್ಲಿ ಒಂದು ನೋವಾಗ್ಯದ. ಪ್ರತಿಯೊಂದು ಮನೆ ಮನೆಯಲ್ಲಿ ಇವತ್ತು ಇದು ಆಗ್ಯದ. ನಮ್ಮ ಕರ್ನಾಟಕದ ಬಾವುಟ ಅಂದ್ರೆ ಏನು ಅಷ್ಟು ಸಾಮಾನ್ಯವಾಗಿ ತಿಳ್ಕೊಂಡಿದ್ದಾರೆ ಅವರು? ಅದರ ಶಕ್ತಿ ಏನದ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ಅವರು ಹೇಡಿ ಅಂತ ಕೆಲಸ ಮಾಡಾಕ್ತಾರೆ. ಕೈಗೆ ಬಳೆ ಉಟ್ಕೋಬೇಕು ಅವ್ರು. ಹೆಣ್ಮಕ್ಳು ಗಣ್ಮಕ್ಳು ಆಗಂತ ರಾತ್ರಿಯಲ್ಲಿ ಕೆಲಸ ಮಾಡೋದು ಹೆಣ್ಮಕ್ಳು ಮಾಡ್ತಾರೆ ಕೆಲಸ. ರಾಜ್ಯದಲ್ಲಿ ಎಂಇಎಸ್ ಮತ್ತು ಶಿವಸೇನಾ ಸಂಘಟನೆಯನ್ನು ನಮ್ಮ ಕರ್ನಾಟಕ ಸರ್ಕಾರ ಇಲ್ಲಿ ಇರುವಂತ ಬೆಳಗಾವಿನಲ್ಲಿ ಏನಾದ ಸಂಘಟನೆ ಐತಿ ಅದನ್ನ ಮೊದಲೇ ರದ್ದುಗೊಳಿಸಿದೆ. ಯಾಕಪ್ಪ ಅಂತಂದ್ರೆ ಇವರು ಪದೇ ಪದೇ ಏನಾದರೂ ಬೆಳಗಾವಿನಲ್ಲಿ ಸದನ ನಡೆದಾಗ ತಮ್ಮ ಕಾರ್ಯವನ್ನು ತಾವು ಯಾರಿಗೆ ಹೇಳಲಾರ್ದ, ಅನುಮತಿ ಇಲ್ಲದ ಏನೇನು ಗದ್ದೆಗಳನ್ನು ಮಾಡುವುದು, ನಮ್ಮ ಕನ್ನಡ ಪರ ಹೋರಾಟಗಾರ ಮ್ಯಾಗ ಅಧಿಕಾರ ವಹಿಸುವುದು, ಇಂಥವೆಲ್ಲ ಕೆಲಸ ಭಾಳ ಮಾಡಕತ್ತಾರು. ಅದಕ್ಕಾಗಿ ನಮ್ಮ ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆ ಇಂಥವೆಲ್ಲ ಖಂಡಿಸ್ತದ. ಇದಕ್ಕೆ ನಾವು ಯಾವುದೇ ಥರದ ಇವರಿಗೆ ಅಲವು ಮಾಡಿಕೊಡುವುದಿಲ್ಲ. ಅದಕ್ಕಾಗಿ ನಾವು ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರಿಗೆ ಏನು ಕೇಳ್ಕೊತೀವಪ್ಪ ಅಂತಂದ್ರೆ, ಮೊದಲು ಪ್ರಪ್ರಥಮವಾಗಿ ನೀವು ಮೊದಲು ಏನಪ್ಪ ಅಂತಂದ್ರೆ ಈ ಸಂಘಟನೆಯನ್ನು ರದ್ದುಗೊಳಿಸ್ಬೇಕು ಕರ್ನಾಟಕದೊಳಗೆ. ಯಾಕಪ್ಪ ಅಂದರೆ ಇಂಥ ಸಂಘಟನೆಗಳು ನಮ್ಮ ಕರ್ನಾಟಕದಲ್ಲಿ ಇದ್ದು ನಮ್ಮ ಅನ್ನ ತಿನ್ಕೊಂಡಿವ್ರು ನಮಗೆ ಮಸಿ ಬಿಡುವಂಥ ಕೆಲಸ ಮಾಡ್ತಿರ್ತಾರೆ. ಅದಕ್ಕಾಗಿ ಇಂಥ ಸಂಘಟನೆಯವರ ಪದಾಧಿಕಾರಿಗಳಿಗೆ ನಮ್ಮ ಕನ್ನಡ ಪರ ಹೋರಾಟಗಾರ ಸಂಪತ್ ಕುಮಾರ್ ಅವರು ಮಸಿ ಬಿಡಿದ ಕಾರಣಕ್ಕಾಗಿ ಅವರ ಮ್ಯಾಗ ಕೊಲೆ ಯತ್ನ ಪ್ರಕರಣವನ್ನು ದಾಖಲೆ ಮಾಡಿರ್ತಾರೆ. ಅದಕ್ಕಾಗಿ ಈ ಕೊಲೆ ಯತ್ನ ಪ್ರಕರಣವನ್ನು ವಾಪಸ್ ಪಡಿಬೇಕು. ಯಾವುದೇ ಕಾರಣಕ್ಕೂ ಅವರ ಮೇಲೆ ಹಲ್ಲೆಗಳಾದ ಅದು ಆಗಬಾರ್ದು. ಯಾವುದೇ ತರಕ್ಕೆ ಅವ್ರ ಮ್ಯಾಗ ಏಟುಗಳು ಬೀಳಬಾರ್ದು. ಯಾಕಪ್ಪ ಅಂತಂದ್ರೆ ಈ ಪೊಲೀಸರು ಬಹಳ ತಪ್ಪು ಮಾಡಿಬಿಟ್ರು. ನಮ್ಮ ರಾಜ್ಯದಲ್ಲಿದ್ದು ನಮ್ಮ ಕನ್ನಡ ಪರ ಹೋರಾಟಗಾರರು ಕನ್ನಡಕ್ಕಾಗಿ ಶ್ರಮ ಪಟ್ಟು ಅವ್ರು ಏನಪ್ಪ ಅಂತ ಹೋರಾಟ ಮಾಡ್ತಾ ಇದ್ದಾರೆ, ಅದಕ್ಕಾಗಿ ಅಂತ ವ್ಯಕ್ತಿಯನ್ನ ಹೋಗಿ ಬಂಧಿಸಿದ್ದಾರೆ. ಅದಕ್ಕಾಗಿ ದಯಮಾಡಿ ನಾನು ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆಯವರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ, ದಯಮಾಡಿ ಇಂಥ ಕೆಲಸವನ್ನು ಮಾಡಬೇಡಿ. ಯಾಕಪ್ಪ ಅಂತಂದ್ರೆ ಸಂಪತ್ ಕುಮಾರ್ ಅವರು ಕನ್ನಡಕ್ಕಾಗಿ ತಮ್ಮದೇ ಆದ ಒಂದು ಸಂಘಟನೆ ಕಟ್ಕೊಂಡು ಶ್ರಮ ಪಟ್ಟು ಅವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಇಲ್ಲಿ ಅವರ ಜೀವವನ್ನು ಕೊಡ್ತಾ ಇದ್ದಾರೆ. ಅವ್ರು ಎಷ್ಟೋ ಹೋರಾಟಗಳನ್ನ ಮಾಡಿದ್ದಾರೆ, ಅಂಥವ್ರಿಗೆ ನೀವು ಬಂಧಿಸ್ತೀರಪ್ಪ ಅಂತಂದ್ರೆ ಚಲೋ ಇರುವುದಿಲ್ಲ. ಯಾಕಪ್ಪ ಅಂತಂದ್ರೆ ಇವು ನಮ್ಮ ರಾಜ್ಯದಲ್ಲಿ ನಮ್ಮ ಕನ್ನಡಕ್ಕೆ ಅವಮಾನ ಮಾಡುವಂಥ ಸಂಘಟನೆ ವಿರುದ್ಧ ನೀವಿರಬೇಕು. ಯಾಕಪ್ಪ ಅಂತಂದ್ರೆ ಇವರು ಇಷ್ಟು ದಿನ ಏನೇನು ಮಾಡ್ಯಾರಪ್ಪ ಅನ್ನೋದು ಆಲ್ರೆಡಿ ನಿಮಗೆಲ್ಲ ಗೊತ್ತದ. ನೋಡಿದ್ರೆ ನಮ್ಮ ಬೆಳಗಾವಿನಲ್ಲಿ ನಮ್ಮ ಸಂಗೊಳ್ಳಿ ರಾಯಣ್ಣ ಪುತ್ತಿಳಿಗೆ ಅವಮಾನ ಮಾಡ್ಯಾರ. ಇಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಎಷ್ಟೋ ಕಷ್ಟಗಳನ್ನು ಪಟ್ಟು ಹೋರಾಟಗಾರರು ತಮ್ಮ ಹೆಸರುಗಳನ್ನು ಗಳಿಸಿದ್ದಾರೆ. ಅಂಥ ಹೆಸರಿಗೆ ಕಪ್ಪು ಚುಕ್ಕಿ ತರುವಂಥ ಕೆಲಸ ಎಂಇಎಸ್ ಮತ್ತು ಶಿವಸೇನಾ ಸಂಘಟನೆಯವರು ಮಾಡ್ತಿದ್ದಾರೆ. ಅದಕ್ಕಾಗಿ ಪ್ರಪ್ರಥಮವಾಗಿ ನಾ ಏನು ಹಾಕಪ್ಪ, ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಇವು ಸುದ್ದಿವಾಹಿನಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗೆ ಮತ್ತು ಗೃಹ ಸಚಿವರಿಗೆ ಏನು ಹೇಳ್ತಾ ಇದ್ದಪ್ಪ ಅಂತಂದ್ರೆ, ಮೊದಲೇ ಪ್ರಪ್ರಥಮವಾಗಿ ಇಂಥ ಸಂಘಟನೆಗಳನ್ನು ನಮ್ಮ ರಾಜ್ಯದಲ್ಲಿ ವಜಾಗೊಳಿಸಿ.